ನಮ್ಮವರೇ ನೀನು ನಮ್ಮವನೇ ಸರ್ ನಾನು ನಿಮ್ಮ ಸರ್ ನಾನು ಯು ಆರ್ ಮೈ ಗುಡ್ ಫ್ರೆಂಡ್ ಸರ್ ನಿಮ್ಮ ಬಗ್ಗೆ ಬಹಳ ವಿಶೇಷ ಗೌರವ ಇದೆ ಮೈನ್ 100% ಸರ್ ಬಹಳ ಜನ ಇರೋರೆಲ್ಲ ಸೋಮಣ್ಣ ಇವರು ಜಾಣಿದೆ ಅಧ್ಯಕ್ಷ ಜೀತೆ ಮಾಡಕ್ಕೆ ನಾವು ಯಾರು ಬೇಕಿಲ್ಲ ಸಿದ್ರಾಮಯ್ಯ ಅವರು ಫ್ರೆಂಡ್ ಸರ್ ಕಾರ್ಜೋಳು ನಾವು ಆಸ್ತ್ರಕ್ಕೆ ಬಹಳ ಚೆನ್ನಾಗಿದ್ದೀವಿ ಸರ್ ಒಂದು ನಿಮಿಷ ಸ್ವಾಮಿ ಸಿದ್ದರಾಮಯ್ಯನವರೇ ದಯಮಾಡಿ ತಾವು ಶುರು ಮಾಡಿ ಯಾವ ಯಾವುದನ್ನು ಹೇಳ್ತಿದ್ದೀರಿ ಅನ್ನೋದಕ್ಕಿಂತ ಹೆಚ್ಚಾಗಿ ಗಾಂಭೀರ್ಯವಾಗಿ ಪ್ರತಿಯೊಂದನ್ನು ಕೂಡ ನಾವು ನೋಡ್ತಾನೆ ಇದ್ದೀವಿ ಅಲ್ಲಲ್ಲ ಸರ್ ಒಂದು ನಿಮಿಷ ದಯಮಾಡಿ ನಿನ್ನೆಯಿಂದ ತಮ್ಮ ಚರ್ಚೆ ಅಂಕಿಅಂಶಗಳು ಅದು ಎಷ್ಟು ಮಟ್ಟಿಗೆ ಸರಿ ಅನ್ನೋದಕ್ಕಿಂತ ಹೆಚ್ಚಾಗಿ ಮುಂದೊಂದು ದಿನಗಳಲ್ಲಿ ಇದನ್ನು ಕೂಡ ಎಲ್ಲ ಒಂದು ಕಡೆ ಕೌಂಟ್ ಆಗ್ತಕ್ಕಂಥ ಸಂದರ್ಭ ಸನ್ನಿವೇಶಗಳನ್ನ ಅರ್ಥ ಮಾಡಿಕೊಂಡು ನಿಮ್ಮಂಥವ್ರು ಬೆಳಕು ಚೆಲ್ಲಬೇಕಾದ್ದು ನಿಮ್ಮ ಕರ್ತವ್ಯ ಅನ್ನೋದಕ್ಕಿಂತ ಹೆಚ್ಚಾಗಿ ನಿಮ್ಮ ಅನುಭವ ಆದರೆ ಕೆಲವಾರು ಸಂದರ್ಭಗಳಲ್ಲಿ ಈ ಸದನದಲ್ಲಿ ಮಾತನಾಡುವಾಗ ಒಬ್ಬ ವಿರೋಧ ಪಕ್ಷದ ನಾಯಕರು ಅನ್ನೋದಕ್ಕಿಂತ ಹೆಚ್ಚಾಗಿ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಕೆಲಸ ಮಾಡಿರ್ತಕ್ಕಂಥವ್ರು ತಾವು ಪದೇ ಪದೇ ಕೇಂದ್ರ ಸರ್ಕಾರದ ತಪ್ಪುಗಳನ್ನು ತಾವು ಎತ್ತಿ ಹಿಡಿತಾ ಇದ್ದೀರಿ ನಮಗೇನು ಒತ್ತೊಳಗೆ ಬೇಸರಿಕೆ ನಾವೆಲ್ಲರೂ ಕೂಡ ಫೆಡರಲ್ ಸ್ಟ್ರಕ್ಚರ್ನಲ್ಲಿ ಕೆಲಸ ಮಾಡಬೇಕಾಗಿರೋ ಸಂಬಂಧ ಸನ್ನಿವೇಶವನ್ನು ನಾವೇ ಸೃಷ್ಟಿ ಮಾಡ್ಕೊಂಡಿದ್ದೀವಿ ಇದು ಕೇವಲ ಬಿ ಜೆ ಪಿ ಕಾಂಗ್ರೆಸ್ಸು ಅನ್ನೋದು ಮತ್ತೊಂದು ಅನ್ನೋದಕ್ಕಿಂತ ಹೆಚ್ಚಾಗಿ ಇದಕ್ಕೊಂದು ನಿರಂತರವಾಗಿ 75-80 ವರ್ಷ ನಡ್ಕೊಂಡು ಬರ್ತಾ ಇದೆ ನನಗೆ ಒಂದೇ ಒಂದು ನಿಮಗೆ ವಿನಂತಿ ಮಾಡೋದು ಯಾವುದಾದ್ರು ಒಂದು ಸಬ್ಜೆಕ್ಟನ್ನು ತಾವು ಹೇಳುವಾಗ ನಿಖರವಾಗಿ ಅದನ್ನು ಏನು ಹೇಳ್ತೀರಿ ಮುಂದಕ್ಕೆ ಹೋಗ್ತಾ ಇದ್ದರೆ ನಾವು ಒಂದೊಂದಷ್ಟು ಕೇಳೋದಕ್ಕೆ ಇಂಪಾಗಿರ್ತದೆ ಅಂತ ಅಷ್ಟೇ ಸರ್ ಬೇರೆ ಏನೇನು ಇಲ್ಲ ನನಗೆ ಅರ್ಥ ಆಗಲಿಲ್ಲ ಅಲ್ಲ ಸೋಮಣ್ಣ ನೀನು ಬಹಳ ಬುದ್ಧಿವಂತ ಇದೀಯ ಅದರ ಬಗ್ಗೆ ಎರಡನೇ ಮಾತಿಲ್ಲ ಈ ರಾಜ್ಯದಲ್ಲಿ ನೀನು ಬಹಳ ವರ್ಷ ಪಾಲಿಟಿಕ್ಸ್ ಮಾಡಿದ್ಯಾ ಬಹಳ ಜನ ಲೀಡರ್ಗಳನ್ನೂ ನೋಡಿದ್ಯಾ ಬಹಳ ಜೀವಗಳ ಕೆಲಸನೂ ಮಾಡಿದ್ಯಾ ನಾನು ಮಾತಾಡೋದು ಫ್ಯಾಕ್ಟ್ಸ್ ಫಿಗರ್ಸ್ ಮೇಲೆ ಬಜೆಟ್ ಮೇಲೆ ಮಾತಾಡುವಾಗ ಸುಬ್ರಾಯನ್ ಕೆರೆ ಭಾಷಣ ಮಾಡೋಕ್ಕಾಗಲ್ಲ ನಮ್ಮ ಕಡೆ ಮೈಸೂರಿನಲ್ಲಿ ಸುಬ್ರಾಯನ್ ಕೆರೆ ಭಾಷಣ ಅಂತ ಕರೀತಾರೆ ಅದು ಸಂತೆ ಭಾಷಣ ನಮ್ಮ ಕಡೆ ಮೈಸೂರಿನಲ್ಲಿ ಹಂಗೆ ಕರಿತೀವ್ರಿ ಹಿಂದೆ ಸುಬ್ರಾಯನ್ ಕೆರೆ ಭಾಷಣ ಹೊಡಿತಾನೆ ಇವನು ಅಂತ